ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡ್ ಹೊರವಲಯದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಇದ್ದ ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಎದುರಿಗೆ ನಿಂತಿದ್ದ ದ್ವಿಚಕ್ರ ವಾಹನದಲ್ಲಿದ್ದ ಸುಮಾರು 340,000 ರೂಪಾಯಿ ದೋಚಿಕೊಂಡು ಕದಿಮ ಪರಾರಿಯಾದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡ್ ಹೊರವಲಯದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರವಿರುವ ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಎದುರಿಗೆ ದ್ವಿಚಕ್ರ ವಾಹನದಲ್ಲಿದ್ದ ಸುಮಾರು 340,000 ರೂಪಾಯಿ ದೋಚಿಕೊಂಡು ಕಳ್ಳ ಪರಾರಿಯಾದ ಘಟನೆ ನಡೆದಿದೆ. रामदुर्ग तालूकिन गोणगनूर ग्रामद हटेल साब करोली एंब व्यक्तिगे सेरिद दुड्डु हटेल साब अवरु तम्म कस्टमर के कोडुव कारणक्के तम्म स्वंत दुड्डु तरलु केनरा बैंकिगे होगिद्दरु. दरोडे माडिद दुड्डु एष्टु गोत्ता? बरोबरी 340,000 रूपायि तेगेदुकोंडु बैंक्निंद सीदा अवर ऊरिगे तेरळुव मोदलु बेळगावी रोड रायण्णन वृत्तद हत्तिरविरुव एसएलवि अय्यंगार बेकरी एदुरिगे तम्म द्विचक्र वाहनवन्न निल्लिसि ತಮ್ಮ ಮಗನಿಗೆ ಕೇಕ್ ಬೇಕಾಗಿತ್ತು ಎಂದು ಬೇಕರಿಗೆ ಹೋಗಿ ಕೇಕ್ ತರುವಷ್ಟರಲ್ಲಿ ಕೇವಲ 10 ಸೆಕೆಂಡ್ನಲ್ಲಿ 340,000 ರೂಪಾಯಿ ಕಳ್ಳ ತನ್ನ ಚಾಣಾಕ್ಷತೆಯಿಂದ ವಾಹನದಲ್ಲಿದ್ದ ಬ್ಯಾಗ್ನ ಲಾಕ್ ತೆಗೆದು ದರೋಡೆ ಮಾಡಿ ಪರಾರಿಯಾಗಿದ್ದಾನೆ. ಈ ಎಲ್ಲ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಟೇಲ್ ಸಾಬ್ ತಕ್ಷಣ ಪೊಲೀಸರಿಗೆ ಘಟನೆಯ ಬಗ್ಗೆ ವಿಷಯ ತಿಳಿಸಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಎಲ್ಲ ವಿಷಯ ತಿಳಿದುಕೊಂಡು ಪರಿಶೀಲನೆ ನಡೆಸಿದ್ದಾರೆ. कस्टमर 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 क्या डेली बैंक ಇಲ್ಲಿ ಬಂದ ಹುಡುಗ ಕೇಕ್ ಕೊಡಕ್ಕೆ ಬಂದೆ. ಹಾ ಅವರೇ ಕೇಕ್ ಬೇಕಂತ ಕೈ ತೋರಿಸಿದ ಇದ್ದವ. ಹಾ ಸುಮಾರ ಸಮಯದಲ್ಲಿ ಹೊರಕೊಂಡೆ. ನೀವು ನೋಡ್ಲಿಲ್ಲ ಒಳ್ಳೆ ನಾನು ಒಳ್ಳೆ ನೋಡಿ ಸರ್ ಅದಾಯ್ತು ಲಾಕ್ ಮಾಡಿದ್ನಲ್ರಿ. ಅವ್ನು ನಾಲ್ಕು ಚೈ ಚಂದ್ರ. ಹಾ ಲಾಸ್ಟ್ ಮಾರ್ತಲ್ಲ ತಗದನ್. ಎಷ್ಟು ದುಡ್ಡು ಅದ್ರಾಗ? 3 ಲಕ್ಷ ಅಲ್ಲ ಸರ್. ನಿಮ್ಮ ಹೆಸರು? ಪಟೇಲ್ ಸರ್. ಪಟೇಲ್ ಸರ್ ಕರೋಲಿ. ಯಾವರು? ಬನಾಗ್ನೂರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.